ಎಲ್ಲ ಸ್ವಾಗತ. ಸೊ ಇವತ್ತು ಜನವರಿ 5 ರವಿವಾರ. ಓಕೆ, ಸೊ ಇವತ್ತಿನ ಸಂಡೇ ಸ್ಪೆಷಲ್ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಒಂದು ಚಿಕ್ಕ ಪರಿಚಯ, ನಾನು ವಿಶ್ವನಾಥ್ ದೊಡ್ಡಮನಿ, ಧಾರವಾಡದಿಂದ. NIT ಜೈಪುರದಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದ್ದೀನಿ. 2015ರ UPSC ಮುಖ್ಯ ಪರೀಕ್ಷೆ ಬರೆದು ಈಗ ಮೂರನೇ ಬಾರಿ KS ಇಂಟರ್ವ್ಯೂ ಕೊಟ್ಟಿದ್ದೆ, ಬಟ್ ರಿಸಲ್ಟ್ ಪಾಸಿಟಿವ್ ಆಗ್ಲಿಲ್ಲ. ಓಕೆ, ಸೊ ನನ್ನ ಕ್ಲಾಸಸ್ ನಿಮಗೆ ಲೈಕ್ ಆಗ್ತಿದ್ರೆ, ಮುಂದೆ ನೀವು ಅನ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡ್ಬೇಕಂತಿದ್ರೆ ದಯವಿಟ್ಟು ನನ್ನ ಒಂದು ರೆಫರಲ್ ಕೋಡ್ ಅನ್ನ ಬಳಸಿ. ಸೊ ವಿಶ್ವನಾಥ್ ಲೈವ್ ಅಂತ ಇದನ್ನ ಬಳಸಿದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಅನ್ ಅಕಾಡೆಮಿ ಪ್ಲಸ್ ನಲ್ಲಿ ನಡೆಯುವಂತಹ ಎಲ್ಲಾ ಕೋರ್ಸಸ್, ಎಲ್ಲಾ ಎಜುಕೇಟರ್ ಹೇಳುವಂತಹ ಎಲ್ಲಾ ಕೋರ್ಸಸ್ ನಿಮ್ಗೆ 10% ರಿಯಾಯಿತಿಯಲ್ಲಿ ಸಿಗುತ್ತೆ. ಬರೀ ನಂದೊಬ್ಬೊಂದೇ ಕ್ಲಾಸ್ ಅಲ್ಲ, ಎಲ್ಲರ ಕ್ಲಾಸ್ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ CDS ಅಂದ್ರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ. CDS ಅಂತ ಕರಿತೀವಿ ಇದನ್ನ, ರಕ್ಷಣಾ ಮುಖ್ಯಸ್ಥರು ಅಥವಾ ರಕ್ಷಣಾ ಪಡೆಗಳ ಮೇಲಿನ ಮುಖ್ಯಸ್ಥರು ಅಂತ. ಒಂದು ಹೊಸದಾಗಿ ಸ್ಟಾರ್ಟ್ ಆದಂತ ಹುದ್ದೆ ಬಹಳ ವಿಶೇಷ ಆಗಿರುತ್ತೆ, ಯಾಕಂದ್ರೆ ಈ ರೀತಿಯಾಗಿ ಒಂದು ಹುದ್ದೆಯನ್ನ ಇತ್ತೀಚೆಗೆ ಮಾಡಿದ್ರೆ ಈ ಹುದ್ದೆಯ ಪಾತ್ರ ಏನು, ಯಾಕೆ ಹುದ್ದೆಯನ್ನ ತಗೊಂಡ್ ಬಂದ್ರು, ಅಥವಾ ಈ ಹುದ್ದೆಯಲ್ಲಿರುವಂತಹ ಕೆಲಸಗಳೇನು, ಕಾರ್ಯಗಳೇನು, ಮತ್ತು ಅವರಿಗೆ ಒದಗಿಸುವಂತಹ ಜವಾಬ್ದಾರಿ ಏನು. ಓಕೆ, ಸೊ ಎಲ್ಲ ಮುಂದಿನ ಪರೀಕ್ಷೆಗಳಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಇದನ್ನ ನಾನು ಮಾಡ್ತೀನಿ ಇವತ್ತು ಸ್ವಲ್ಪ ಡೀಟೇಲ್ ಆಗಿ ವಾರದ ವಿಷಯ ಅಂತ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಸೊ ಇತ್ತೀಚೆಗೆ ರಕ್ಷಣಾ ಸಚಿವಾಲಯ ಏನ್ ಮಾಡಿತ್ತು, ಮುಖ್ಯ ರಕ್ಷಣಾ ಸಿಬ್ಬಂದಿ ಅಥವಾ ಚೀಫ್ ಡಿಫೆನ್ಸ್ ಸ್ಟಾಫ್ CDS ಅಂತ ಒಂದು ಹುದ್ದೆಯನ್ನ ಸ್ಟಾರ್ಟ್ ಮಾಡಿತ್ತು. ಬರೀ ಆ ಒಂದು ಹುದ್ದೆ ಅಲ್ಲ, ಅದ್ರ ಜೊತೆಗೆ ಮಿಲಿಟರಿ ವ್ಯವಹಾರ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಮಿಲಿಟರಿ ಅಫೇರ್ಸ್ ಅಂತ ಮತ್ತೊಂದು 5ನೇ ಇಲಾಖೆಯಾಗಿ ಅದನ್ನ ರಚನೆ ಮಾಡುತ್ತೆ. ಸೊ ರಚನೆ ಮಾಡಿದವರು ಯಾರು, ರಕ್ಷಣಾ ಸಚಿವಾಲಯದವರು. ಸೊ ಒಂದು ಹುದ್ದೆಯನ್ನ ನೀಡ್ತಾರೆ, ಮುಖ್ಯ ರಕ್ಷಣಾ ಸಿಬ್ಬಂದಿ ಅಥವಾ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ. ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥರಂತ ಒಂದು ಹುದ್ದೆಯನ್ನ ಮಾಡುತ್ತೆ CDS ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ರಕ್ಷಣಾ ಮುಖ್ಯಸ್ಥರು ಅನ್ನೋದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗುತ್ತೆ, ಯಾಕಂದ್ರೆ ಭಾರತದ ರಕ್ಷಣಾ ಪಡೆಗಳ ಎಲ್ಲಾ ಪಡೆಗಳ ಮುಖ್ಯಸ್ಥರು ಯಾರಾಗಿರ್ತಾರೆ, ನಮ್ಮ ರಾಷ್ಟ್ರಪತಿಗಳಾಗಿರ್ತಾರೆ. ಸೊ ಅದಕ್ಕಾಗಿ ಸ್ವಲ್ಪ ಇಲ್ಲಿ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲಿ ಯೂಶ್ವಲಿ ಮಿಸ್ಟೇಕ್ ಆಗೋ ಚಾನ್ಸಸ್. ಸೊ ಅದಕ್ಕೆ ಎಲ್ಲಾ ಕಡೆನೂ CDS ಅಂತಾನೆ ಬರ್ತಿದ್ದೀನಿ. CDS ಅಂದ್ರೇನು, ಮುಖ್ಯ ರಕ್ಷಣಾ ಸಿಬ್ಬಂದಿ ಅಥವಾ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಈಗೇನು ಹುದ್ದೆಯನ್ನ ರಚನೆ ಮಾಡಿದ್ದಾರೆ. ಓಕೆ, ಸೊ ಆ ಒಂದು ಹುದ್ದೆ ಮತ್ತು ಇಲಾಖೆಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಅನುಮೋದನೆಯನ್ನ ನೀಡಿತ್ತು. ಸೊ ಅದರ ಪ್ರಕಾರ ಏನ್ ಮಾಡಿದ್ವಿ ನಾವು, ಜನರಲ್ ಆಗಿದ್ದಂತಹ, ಸೊ ನಿಮ್ಗೆಲ್ಲ ಗೊತ್ತು ನಮ್ಮ ರಕ್ಷಣಾ ಪಡೆಗಳಲ್ಲಿ ಮುಖ್ಯವಾಗಿ 3 ವಿಭಾಗಗಳಿವೆ, ಯಾವ್ದಪ್ಪ ಅಂದ್ರೆ ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್. ಓಕೆ, ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆ ಅಂತ. ಸೊ ಮೊದಲು ಅದ್ರ ಮುಖ್ಯಸ್ಥರು ಯಾರಿದ್ರು, ಆರ್ಮಿದು ಅಂದ್ರೆ ಭೂಸೇನೆದು ಜನರಲ್ ಅಂತ ಕರಿತಿದ್ವಿ, ನೌಕಾದಳ ಅಥವಾ ನೇವಿದು ಅಡ್ಮಿರಲ್ ಅಂತ ಕರಿತಿದ್ವು, ವಾಯುಸೇನೆಯ ಮುಖ್ಯಸ್ಥರನ್ನ ಏರ್ ಚೀಫ್ ಮಾರ್ಷಲ್ ಅಂತ ಕರಿತಿದ್ವಿ. ಓಕೆ, ಸೊ ಈ 3 ಮುಖ್ಯಸ್ಥರ ಮೇಲ್ಗಡೆ ಮೇಲ್ವಿಚಾರಣೆಗಾಗಿ ಅವ್ರ ಮೇಲೆ ಒಂದು ಆಜ್ಞೆ ಕೊಡೋದಲ್ಲ, ಅವರ ಒಂದು ನಡುವಿನ ಸಮನ್ವಯತೆ, ಅವರ ಮೇಲೆ ಮೇಲ್ವಿಚಾರಕರಾಗಿ ಏನ್ ಮಾಡಿದ್ದಾರೆ, ಈ CDS ಅನ್ನೋ ಪೋಸ್ಟ್ ಅನ್ನ ತಗೊಂಡ್ ಬಂದಿದ್ದಾರೆ. ಸೊ ಮೊದಲು ಈ ಆರ್ಮಿಯ ಜನರಲ್ ಆಗಿದ್ದಂತಹ, ಭೂಸೇನೆಯ ಜನರಲ್ ಆಗಿದ್ದಂತಹ ಬಿಪಿನ್ ರಾವತ್ ಅವರನ್ನ ಏನ್ ಮಾಡಿದ್ದಾರೆ, ಈ 3 ಪಡೆಗಳ ಮೇಲ್ವಿಚಾರಕರಾಗಿ ಅದರ ಅಥವಾ ಆ 3 ಪಡೆಗಳ ಮುಖ್ಯಸ್ಥರನ್ನಾಗಿ, ಮುಖ್ಯ ಸಿಬ್ಬಂದಿಯನ್ನಾಗಿ ಬಿಪಿನ್ ರಾವತ್ ಅವರನ್ನೇ ಏನ್ ಮಾಡಿದ್ದಾರೆ, ಮೊದಲ ರಕ್ಷಣಾ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿದ್ದಾರೆ. ಮೊದಲ ರಕ್ಷಣಾ ಮುಖ್ಯಸ್ಥರು ಅಥವಾ CDS ಪೋಸ್ಟ್ಗೆ ನೇಮಕ ಮಾಡಿದ್ದಾರೆ. ಈ ಒಂದು ಹುದ್ದೆ ಏನಪ್ಪ ಅಂದ್ರೆ 4-star ಆಫೀಸರ್ ಅಂತ. ಸೊ ಈ ಇದೇನು ದೇಶದ ಮೊದಲ 4-star ಇರುವಂತಹ ಒಂದು ಹುದ್ದೆ, 4 ನಕ್ಷತ್ರಗಳ ಇರುವಂತಹ ಒಂದು ಹುದ್ದೆ, ವಿಶಿಷ್ಟವಾದಂತಹ ಹೊಸ ಹುದ್ದೆ ಆಗಿದೆ. ಓಕೆ, ಸೊ ಇದರ ಹಿನ್ನೆಲೆ, ಯಾಕೆ ಈ ಹುದ್ದೆಯನ್ನ ಕೊಟ್ರು, ಯಾಕೆ ಇದನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಹಿನ್ನೆಲೆಯನ್ನು ನೋಡ್ಬೇಕಾಗತ್ತೆ. ಹಿನ್ನೆಲೆಗೆ ಸಂಬಂಧಪಟ್ಟಂತಹ ಕಮಿಟಿಗಳ ಬಗ್ಗೆನೂ ಕೂಡ ನಾವು ನೋಡ್ಬೇಕಾಗತ್ತೆ. ಸೊ ಏನಾಗಿತ್ತು, ಕಾರ್ಗಿಲ್ ಯುದ್ಧ ನಡೆದ ನಂತರ, ಕಾರ್ಗಿಲ್ ಯುದ್ಧದ ಒಂದು ಪರಿಣಾಮ ಅದು, ಕಾರ್ಗಿಲ್ ಯುದ್ಧ ಆದ ನಂತರ ಏನಾಯ್ತು, ಯಾವ ರೀತಿ ಆಯ್ತು, ಏನೇನು ನ್ಯೂನ್ಯತೆಗಳಿದ್ದು, ಏನೇನು ಲಾಭ ಆಯ್ತು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಕ್ಕೆ KS ಸುಬ್ರಹ್ಮಣ್ಯಂ, ಓಕೆ, KS ಸುಬ್ರಹ್ಮಣ್ಯಂ ಅವರ ನೇತೃತ್ವದಲ್ಲಿ ಕಾರ್ಗಿಲ್ ಪರಿಶೀಲನಾ ಸಮಿತಿ ಅಂತ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಈ ಸಮಿತಿ ನೀಡಿದ ವರದಿಯನ್ನ
ಮಂತ್ರಿಗಳ ಮಂತ್ರಿಗಳ ಒಂದು ಗುಂಪು ಅಂದ್ರೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಅವ್ರು ಏನ್ ಮಾಡಿದ್ರು ಆ ವರದಿಯನ್ನ ಅಧ್ಯಯನ ಮಾಡಿದ್ರು. ಸೊ ಹೇಳ್ತಾ ಇದ್ದೀನಿ ಕಾರ್ಗಿಲ್ ಯುದ್ಧ ನಡೀತು. ಸೊ ಕಾರ್ಗಿಲ್ ಯುದ್ಧ ನಡೆದ ನಂತರ ಅದರ ಪರಿಶೀಲನೆ ಮಾಡೋದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಿದ್ರು. ಆ ಸಮಿತಿ ಅಧ್ಯಕ್ಷರು ಯಾರಾಗಿದ್ರು, ಕೆ ಸುಬ್ರಹ್ಮಣ್ಯಂ ಅವರಾಗಿದ್ರು. ಸೊ ಆ ಸಮಿತಿ ನೀಡಿದ ವರದಿಯನ್ನ ಅಧ್ಯಯನ ಮಾಡ್ತಾರೆ. ಯಾರು ಮಾಡ್ತಾರೆ, ಕೆಲವೊಂದಿಷ್ಟು ಮಂತ್ರಿಗಳು, ಗ್ರೂಪ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳ್ತೀವಿ. ಸೊ ಅವರು ಅಧ್ಯಯನ ಮಾಡಿ ಈ ಒಂದು ಸಿಡಿಎಸ್ ರಚನೆಗೆ, ಓಕೆ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಯ ರಚನೆಗೆ ಶಿಫಾರಸನ್ನ ಮಾಡ್ತಾರೆ. ಓಕೆ, ಸೊ ಅದನ್ನ ಏನಂತ ಇವರು ಯಾರು ಗ್ರೂಪ್ ಆಫ್ ಮಿನಿಸ್ಟರ್ಸ್ ಶಿಫಾರಸು ಮಾಡಿದ ನಂತರ ಇದೇ ರೀತಿಯಾದಂತ ಹುದ್ದೆಯನ್ನ ಸರ್ಕಾರ ಏನ್ ಮಾಡುತ್ತೆ 2002 ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಅಂತ. ಓಕೆ, ಸೊ ಮೂರು ರಕ್ಷಣಾ ಪಡೆಗಳು, ಇದ್ರ ಮುಖ್ಯ ಕೆಲಸ ಏನಂದ್ರೆ ಮೂರು ರಕ್ಷಣಾ ಪಡೆಗಳು ಸಮನ್ವಯವಾಗಿ ಸೇರ್ಕೊಂಡು ಜಂಟಿಯಾಗಿ ಕೆಲಸ ಮಾಡಬೇಕು. ಸೊ ಅದಕ್ಕೆ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಅನ್ನೋದನ್ನ ರಚನೆ ಮಾಡ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ 1999 ಆ ಒಂದು ಸಮಿತಿ ಆಯ್ತು. ಮುಂದೆ ಈ ಒಂದು ಗ್ರೂಪ್ ಆಫ್ ಮಿನಿಸ್ಟ್ರಿ ಹೇಳಿದ್ದಕ್ಕೆ ನಾವು ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಅಂತ ರಚನೆ ಮಾಡಿದ್ವಿ. ಸೊ ಅದಾದ್ಮೇಲೆ 2012 ನರೇಂದ್ರ ಚಂದ್ರ ಸಮಿತಿ ಏನ್ ಮಾಡ್ತಾರೆ, ಈ ಒಂದು ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಇದೆಯಲ್ಲ ಇದರ ಮುಖ್ಯಸ್ಥರನ್ನ ಕಾಯಂ ಅಧ್ಯಕ್ಷರನ್ನಾಗಿ ಮಾಡಿ. ಸೊ ಹಿಂದೆ ತಂದಂತ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಅನ್ನ ಏನ್ ಮಾಡಿ ಕಾಯಂ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಅವ್ರು ಏನ್ ಮಾಡ್ತಾರೆ ಶಿಫಾರಸು ಮಾಡ್ತಾರೆ. ಸೊ ಅದಾದ ನಂತರ ಮತ್ತೆ 2016 ಡಿಸೆಂಬರ್ 16 ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಬಿಡಿ ಶೇಟ್ಕರ್ ಅವರು ಸಿಡಿಎಸ್ ಹುದ್ದೆ ಬಗ್ಗೆ ಮತ್ತೊಮ್ಮೆ ಶಿಫಾರಸನ್ನ ಮಾಡ್ತಾರೆ. ಈ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅದರ ಹುದ್ದೆಯನ್ನ ಮತ್ತೊಮ್ಮೆ ಅವರು ಏನ್ ಮಾಡಿದ್ರು, ಮತ್ತೊಂದು ಬಾರಿ ಶಿಫಾರಸನ್ನ ಮಾಡಿದ್ರು. ಸೊ ನೋಡಿ, ಇಲ್ಲಿ ಮೂರು ಸಮಿತಿಗಳ ಬಗ್ಗೆ ಹೇಳಿದೆ. ಸೊ ಅದು ಯಾವ್ದು ಏನೇನ್ ಮಾಡಿತ್ತು ಅನ್ನೋದ್ರ ಬಗ್ಗೆ ಒಂದ್ ಬಾರಿ ಮತ್ತೆ ರಿವಿಜನ್ ಮಾಡಿ. ಹಾಗಾದ್ರೆ ಇವರ ಕೆಲಸ ಏನು, ಸಿಡಿಎಸ್ ನ ಕೆಲಸ ಏನು ಅಂತಂದ್ರೆ ಮುಖ್ಯವಾಗಿ ಮಿಲಿಟರಿ ವ್ಯವಹಾರ ಇಲಾಖೆ, ಈಗೇನು ಒಂದು ವ್ಯವಹಾರ ಹೇಳಿದ್ನಲ್ಲ ಮಿಲಿಟರಿ ಅಫೇರ್ಸ್ ಡಿಪಾರ್ಟ್ಮೆಂಟ್ ಅಂತ, ಆ ಒಂದು ಇಲಾಖೆಯ ಮುಖ್ಯಸ್ಥರಾಗಿ ಈ ಒಂದು ಸಿಡಿಎಸ್ ಅಂದ್ರೆ ಬಿಪಿನ್ ರಾವತ್ ಅವರು ವಹಿಸಲಿದ್ದಾರೆ. ಸೊ ಮುಖ್ಯವಾಗಿ ಇವ್ರ ಕೆಲಸ ಏನಂದ್ರೆ ಮೂರು ಸೇವೆಗಳಂದ್ರೆ ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆಗಳ ಒಂದು ತರಬೇತಿ ಆಯ್ತು. ಅಲ್ಲಿನ ಒಂದು ದಳಗಳ ಸಾಮಾನು ಸಂಜಾಮಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸುವಂತ ಕೆಲಸ ಆಯ್ತು. ಅವರ ಸಂಗ್ರಹಣೆಯಲ್ಲಿ, ಓಕೆ, ಸೊ ಬೇಕಾದಂತ ಯುದ್ಧೋಪಕರಣಗಳ ಸಂಗ್ರಹಣೆಯಲ್ಲಿ ಜಂಟಿತ್ವ ಅಥವಾ ಸಮನ್ವಯತೆ ಪಾರ್ಟ್ನರ್ಶಿಪ್, ಓಕೆ, ಸೊ ಇಬ್ಬರ ನಡುವಿನ ಒಂದು ಕೋಆರ್ಡಿನೇಷನ್ ಅನ್ನ ಖಚಿತಪಡಿಸಿಕೊಳ್ಳೋದು. ಓಕೆ, ಸೊ ಯಾವುದೇ ಸಂದರ್ಭ ಇರಲಿ ಮೂರು ಪಡೆಗಳ ನಡುವೆ ಏನಾದ್ರೂ ಕೆಲಸ ಇದ್ರೆ, ಓಕೆ, ರಕ್ಷಣೆಗೆ ಸಂಬಂಧಪಟ್ಟಂತೆ ಏನೇ ಕೆಲಸ ಇದ್ರು ಮೂರು ಪಡೆಗಳು ಸೇರ್ಕೊಂಡು ಕೆಲಸ ಮಾಡೋದಕ್ಕೆ ಅವರಿಗೆ ತರಬೇತಿಯನ್ನೇ ನೀಡೋದಾಗ್ಲಿ ಅಥವಾ ಆ ಒಂದು ಯುದ್ಧೋಪಕರಣಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸುವಂತಹ ಕೆಲಸಗಳನ್ನೆಲ್ಲ ನೋಡ್ಕೊಳ್ಳುವಂತದ್ದು ಇವರ ಜವಾಬ್ದಾರಿ. ಓಕೆ, ಸೊ ಮತ್ತೆ ಇವರಿಗೆ ಸಂಬಳ ಏನಾಗುತ್ತೆ ಸೇನಾ ಮುಖ್ಯಸ್ಥರಿಗೆ, ಅಂದ್ರೆ ಈಗ ಜನರಲ್ ಮತ್ತು ಏರ್ ಚೀಫ್ ಮಾರ್ಷಲ್ ಇರ್ತಾರಲ್ಲ, ಸೊ ಅವರಿಗೆ ಸಮನಾದಂತಹ ಸಂಬಳ ಕೊಡ್ತಾರೆ ಮತ್ತು ಅಗತ್ಯತೆಗಳನ್ನ ಫೆಸಿಲಿಟೀಸ್ ಅಂತ ಹೇಳ್ತೀವಿ, ಕಾರ್ಗಳಾಯ್ತು, ಕ್ವಾರ್ಟರ್ಸ್ ಆಯ್ತು. ಓಕೆ, ಸೊ ಏನೇನು ಈ ಒಂದು ಜನರಲ್ ಅಡ್ಮಿರಲ್ ಏರ್ ಚೀಫ್ ಮಾರ್ಷಲ್ ಗೆ ಸಿಗ್ತಾ ಇದೆಯಲ್ವಾ ಅದನ್ನೇ ಸೇಮ್ ಸಂಬಳ ಮತ್ತು ಅದೇ ಸೇಮ್ ಫೆಸಿಲಿಟಿನ ಸಿಡಿಎಸ್ ಹುದ್ದೆಯಲ್ಲಿರುವ ಅವರಿಗೆ, ಅಂದ್ರೆ ಈಗ ಬಿಪಿನ್ ರಾವತ್ ಅವರಿಗೆ ಸಿಗುತ್ತೆ. ಸೊ ಅದಾದ್ಮೇಲೆ ಮೂರು, ಆದ್ರೆ ಏನಂತ ತಿಳ್ಕೊಬೇಕಂದ್ರೆ ಈಗ ಸಿಡಿಎಸ್ ಮೂರು ಸೇವೆ ಮುಖ್ಯಸ್ಥರ ಮೇಲೆ ಯಾವುದೇ ಒಂದು ಮಿಲಿಟರಿ ಆಜ್ಞೆಯನ್ನ ಮಾಡುವುದಿಲ್ಲ. ಓಕೆ, ಸೊ ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್ ಗಳ ಮೇಲೆ ಇವರ ಹುದ್ದೆ ಇದೆ ಅಂತ ಹೇಳಿ ಅವರು ಯಾವುದೇ ರೀತಿಯಾದಂತಹ ಮಿಲಿಟರಿ ಆಜ್ಞೆಯನ್ನ ಅವರು ಮಾಡುವುದಿಲ್ಲ. ಬಟ್ ಅವ್ರು ಮಾಡುವ ಕೆಲಸ ಏನಂದ್ರೆ ಜಂಟಿ ಕಾರ್ಯಾಚರಣೆಯಲ್ಲಿ ಸಮನ್ವಯವನ್ನ ಖಚಿತಪಡಿಸ್ಕೊಳ್ಳೋದು. ಓಕೆ, ಸೊ ಹಾಗಂತ ನೀವ್ ಇದನ್ ಮಾಡಿ ಅಂತ ಮಿಲಿಟರಿ ಆಜ್ಞೆಗಳನ್ನ ದಾಳಿ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಏನಂದ್ರೆ ಆ ಕಾರ್ಯಾಚರಣೆ ಮಾಡುವಾಗ ಅವರ ಸಮನ್ವಯ ಅಂದ್ರೆ ಮೂವರು ಸೇರ್ಕೊಂಡು, ಓಕೆ, ಸೊ ಮೂವರು ಸೇರ್ಕೊಂಡು ಕೆಲಸ ಮಾಡ್ತಿದ್ದಾರೋ ಇಲ್ಲೋ ಅನ್ನೋದನ್ನ ಖಚಿತಪಡಿಸೋದಕ್ಕೆ, ಅವ್ರಿಗೆ ಸಲಹೆ ನೀಡುವುದಕ್ಕಾಗಿ ಈ ಪೋಸ್ಟ್ ಇರುತ್ತೆ. ಸೊ ಬಹಳ ಇಂಪಾರ್ಟೆಂಟ್, ಇಲ್ಲಿ ಆಜ್ಞೆ ಮಾಡುವಂತಹದ್ದಿರಲ್ಲ. ಓಕೆ, ಸೊ ಅಲ್ಲದೆ ಇದ್ರ ಜೊತೆಗೆ ಅವ್ರು ಏನೇನ್ ಮಾಡ್ತಾರಂದ್ರೆ ರಕ್ಷಣಾ ಸಚಿವರ ನೇತೃತ್ವದಲ್ಲಿರುವಂತಹ ಡಿಫೆನ್ಸ್ ಮಿನಿಸ್ಟರ್ ನೇತೃತ್ವದಲ್ಲಿರುವಂತಹ ಡಿಫೆನ್ಸ್ ಅಕ್ವಿಜಿಷನ್ ಕೌನ್ಸಿಲ್, ಡಿಫೆನ್ಸ್ ಅಂದ್ರೆ ರಕ್ಷಣಾ ಸ್ವಾಧೀನ ಮಂಡಳಿ. ಸೊ ಯುದ್ಧೋಪಕರಣಗಳನ್ನ ಖರೀದಿ ಮಾಡುದು, ಭೂಮಿಯನ್ನ ಯಾವ್ದಾದ್ರು ಒಂದು ವ್ಯವಸ್ಥೆಯನ್ನ ತರುವಂತಹ ಒಂದು ಸಮಿತಿ ಅಥವಾ ರಕ್ಷಣಾ ಸ್ವಾಧೀನ ಮಂಡಳಿಯ ಸದಸ್ಯರಾಗಿರ್ತಾರೆ. ಸೊ ಇದ್ರ ಹೆಡ್ ಯಾರು, ರಕ್ಷಣಾ ಸಚಿವರು.
ಓಕೆ. ಸೊ ರಕ್ಷಣಾ ಸಚಿವರ ನೇತೃತ್ವದಲ್ಲಿರುವಂತಹ ರಕ್ಷಣಾ ಸ್ವಾಧೀನ ಮಂಡಳಿ ಪ್ಲಸ್ ಇನ್ನೂ ಒಂದೇನಂದ್ರೆ ರಕ್ಷಣಾ ಭದ್ರತಾ ಸಲಹೆಗಾರರು ಡಿಫೆನ್ಸ್ ಅವರ ಒಂದು ನೇತೃತ್ವದಲ್ಲಿರುವಂತಹ ರಕ್ಷಣಾ ಯೋಜನಾ ಸಮಿತಿಯ ಸದಸ್ಯರು ಕೂಡ ಇವರಾಗಲಿದ್ದಾರೆ. ಯಾರು? ಸಿಡಿಎಸ್. ಓಕೆ. ಸೊ ಅದಾದ್ಮೇಲೆ ಇನ್ನೊಂದೇನಂತಂದ್ರೆ ಪ್ರಧಾನ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿರುವಂತಹ ಪರಮಾಣು ಶಸ್ತ್ರಾಸ್ತ್ರವನ್ನು ನಿರ್ವಹಿಸುವ ಪರಮಾಣು ಆಜ್ಞಾ ಪ್ರಾಧಿಕಾರ ಅಥವಾ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ. ಈಗ ಪರಮಾಣು ಅಸ್ತ್ರ ಬಳಸಬೇಕಂದ್ರೆ ಈ ಒಂದು ಸಮಿತಿಯ ಆಜ್ಞೆ ಇಲ್ಲದೆ ಪರಮಾಣು ಅಸ್ತ್ರನ ಬಳಸಕ್ಕಾಗಲ್ಲ. ಓಕೆ. ಸೊ ಅದರ ಅಧ್ಯಕ್ಷರಾಗಿರ್ತಾರೆ ಪ್ರಧಾನಮಂತ್ರಿ. ಸೊ ಪ್ರಧಾನ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿರುವಂತಹ ನ್ಯೂಕ್ಲಿಯರ್ ಕಮಾಂಡ್ ಸಲಹೆಗಾರರು ಕೂಡ ಇವರಾಗಿರ್ತಾರೆ. ಸೊ ನೋಡಿ, ಮೂರು ಸಮಿತಿಗಳ ಬಗ್ಗೆ ಇದೆ. ಒಂದು ಶಿವರ ಅಧ್ಯಕ್ಷತೆಯಲ್ಲಿ ಇರುವುದು, ಇನ್ನೊಂದು ರಕ್ಷಣಾ ಭದ್ರತಾ ಸಲಹೆಗಾರರ ಅಧ್ಯಕ್ಷತೆಯಲ್ಲಿರುವುದು, ಇನ್ನೂ ಒಂದು ಏನು ಪ್ರಧಾನ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿರುವಂತಹ ಮೂರು ಬೇರೆ ಬೇರೆ ಸಮಿತಿಗಳ ಮೆಂಬರ್ ಅಥವಾ ಸಲಹೆಗಾರರಾಗಿ ಸಿಡಿಎಸ್ ಕೆಲಸ ಮಾಡ್ತಾರೆ. ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ. ಇನ್ನು ಹೇಳ್ತೀನಿ. ಸೊ ಇವರ ನಿಯಮಗಳು ಏನೇನಿರುತ್ತೆ ಈ ಒಂದು ಹುದ್ದೆಯಲ್ಲಿ ಇರುವುದಕ್ಕೆ? ಓಕೆ. ಸೊ ರಕ್ಷಣಾ ಸಚಿವಾಲಯ ಏನ್ ಮಾಡಿತು ಇತ್ತೀಚೆಗೆ ಸಿಡಿಎಸ್ಗೆ ಸ್ವಲ್ಪ ಒಂದು ಅವರ ಒಂದು ನಿವೃತ್ತಿ ವಯಸ್ಸನ್ನ ಹೆಚ್ಚು ಮಾಡೋದಕ್ಕಾಗಿ ಸೇನೆ, ವಾಯುಪೇಡೆ ಮತ್ತು ನೌಕಾ ನಿಯಮಗಳ ಒಂದು ನಿಯಮಗಳಲ್ಲಿ ಸ್ವಲ್ಪ ತಿದ್ದುಪಡಿ ಮಾಡಿತ್ತು. ಸೊ ಏನಪ್ಪಾ ಅಂದ್ರೆ ಸಿಡಿಎಸ್ ರಕ್ಷಣಾ ಮುಖ್ಯಸ್ಥರ ಅಥವಾ ಈ ಒಂದು ಸಿಡಿಎಸ್ ಹುದ್ದೆಯಲ್ಲಿರುವವರ ಒಂದು ಸೇವೆಯ ಗರಿಷ್ಠ ವಯಸ್ಸನ್ನ ನಿವೃತ್ತಿ ವಯಸ್ಸು ಇದಕ್ಕೆ ಏರಿಸಿತು. ಸೊ 65 ವರ್ಷಗಳವರೆಗೂ ಏನು ಈ ಸಿಡಿಎಸ್ ಅನ್ನು ಕೆಲವರು ಅಲ್ಲಿ ಸೇವೆಯನ್ನ ಮಾಡಬಹುದು. ಬಟ್ ಈಗಿನ ನಿಯಮ ಪ್ರಕಾರ ಸೇನಾ ಮುಖ್ಯಸ್ಥರು ಅಂದ್ರೆ ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್ ಮುಖ್ಯಸ್ಥರಾದ ಜನರಲ್ ಮತ್ತು ಏರ್ ಚೀಫ್ ಮಾರ್ಷಲ್ ಅವರ ಒಂದು ಸೇವಾ ನಿಯಮ ಯಾವ ತರ ಇತ್ತಂದ್ರೆ ಅವರು ಮ್ಯಾಕ್ಸಿಮಮ್ 3 ವರ್ಷಗಳವರೆಗೆ ಸೇವೆ ಸಲ್ಲಿಸಬೇಕಾಗಿತ್ತು ಮತ್ತು 62 ವರ್ಷಗಳವರೆಗೆ ಅವ್ರು ಇರ್ತಾರೆ. ಸೊ ಯಾವುದು ಮೊದಲಾಗತ್ತಂತ, ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ನಾಳೆ ಏರ್ ಚೀಫ್ ಮಾರ್ಷಲ್ ಆದ್ನೆ ಅಂತ ಅನ್ಕೊಂಡ್ರೆ ನಾನು ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಕೆಲಸ ಮಾಡಬಹುದು? 3 ವರ್ಷಗಳವರೆಗೆ ಅಥವಾ ನನಗೆ 62 ವರ್ಷಗಳ ವಯಸ್ಸಾಗುವವರೆಗೆ. ಓಕೆ. ಸೊ 3 ವರ್ಷ ಅಂತಂದ್ರೆ ಈಗ ನನ್ಗೇನು 51 ವರ್ಷ ಆಗಿತ್ತು ಅಂತ ಅನ್ಕೊಳ್ಳಿ. ಸೊ ಮ್ಯಾಕ್ಸಿಮಮ್ ನಾನಿನ್ನು 53 ವರ್ಷಗಳವರೆಗೆ ಅಂದ್ರೆ 54 ವರ್ಷವರೆಗೂ ಆಗುವವರೆಗೆ ಈ ಮೂರು ಹುದ್ದೆಗಳ ಮುಖ್ಯಸ್ಥಾಗಿ ಕೆಲಸ ಮಾಡಬಹುದಿತ್ತು. ಅಥವಾ 62 ವರ್ಷಗಳವರೆಗೆ, ನನಗೇನೀಗ 61 ವರ್ಷ ಆಗಿತ್ತು, ನಾನು ಆ ಹುದ್ದೆಯನ್ನು ಅಲಂಕರಿಸಿದೆ ಅಂದ್ರೆ ಮ್ಯಾಕ್ಸಿಮಮ್ ಒಂದೇ ವರ್ಷ ನಾನು ಆ ಹುದ್ದೆಯಲ್ಲಿ ಕೆಲಸ. ಇದರಲ್ಲಿ ಯಾವುದು ಮುಗಿದಾಗುತ್ತೋ, 3 ವರ್ಷ ಮುಗಿದ್ರೆ ಅಲ್ಲಿಂದ ನಿವೃತ್ತಿ ಕೊಡ್ತಾರೆ, ಇಲ್ಲ 62 ವರ್ಷ ಆದ್ರೆ ಅಲ್ಲಿಂದ ನಿವೃತ್ತಿ ಕೊಡ್ತಾರೆ, ಯಾವುದು ಮೊದಲಾಗುತ್ತಲ್ಲ ಆ ಒಂದು ಸ್ಥಿತಿಯನ್ನ ಪರಿಗಣಿಸಿ ಆರ್ಮಿ, ಏರ್ ಫೋರ್ಸ್ ಮತ್ತು ನೇವಿಗಳ ಮುಖ್ಯಸ್ಥರನ್ನ ನಿವೃತ್ತಿ ಮಾಡ್ತಾರೆ. ಬಟ್ ಸಿಡಿಎಸ್ ಇನ್ನ ಒಂದು ಗರಿಷ್ಠ ವರ್ಷವನ್ನ ಏನ್ ಮಾಡಿದ್ದಾರೆ 65 ವರ್ಷಕ್ಕೆ ಏರಿಸಿದ್ದಾರೆ. ಓಕೆ. ಸೊ ಒಂದ್ ಸಾರಿ ಸಿಡಿಎಸ್ ಆಗಿ ಕೆಲಸ ಮಾಡಿದ ನಂತರ ಅವರು ನಿವೃತ್ತರಾದ ನಂತರ ಅಥವಾ ಏನಾದ್ರೂ ರಾಜೀನಾಮೆ ನೀಡಿದ್ರೆ ಅದಾದ್ಮೇಲೆ ಅವರು ಸರ್ಕಾರದ ಯಾವುದೇ ಇಲಾಖೆ, ಯಾವುದೇ ವಿಭಾಗದಲ್ಲಿ ಅವರು ಯಾವುದೇ ಪೋಸ್ಟ್ ಅನ್ನ ಅಲಂಕರಿಸುವಂತಿಲ್ಲ. ಸೊ ಅಲ್ಲಿಗೆ ಅವರು ಸರ್ಕಾರಿ ಹುದ್ದೆಗಳನ್ನ ಕಂಪ್ಲೀಟ್ ಆಗಿ ಮುಗಿಸಿದಂಗ ಆಗುತ್ತೆ. ಓಕೆ. ಸೊ ಅದಾದ್ಮೇಲೆ ಇಷ್ಟೆಲ್ಲ ಹೇಳ್ತಿದ್ವಿ ಅವರ ಮುಖ್ಯ ಜವಾಬ್ದಾರಿಗಳು ಏನು ಅನ್ನೋದನ್ನ ನೋಡ್ಬಿಡೋಣ. ಸೊ ಮುಖ್ಯ ಜವಾಬ್ದಾರಿ ಏನಂದ್ರೆ ರಕ್ಷಣಾ ಪಡೆಗಳ ನಡುವೆ ನಿಕಟ ಸಹಕಾರ ಮತ್ತು ಸಹಯೋಗವನ್ನ ಖಚಿತಪಡಿಸುವುದು. ಸೊ ಇದನ್ನೇ ಮೊದಲಿಂದ ಹೇಳ್ತಾ ಇದ್ದೀನಿ. 3, ಅವರು ಮಿಲಿಟರಿ ಆಜ್ಞೆಯನ್ನು ಕೊಡಕ್ ಬರಲ್ಲ. ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್ ಗಳ ಮೇಲೆ ಮಿಲಿಟರಿ ಆಜ್ಞೆಗಳನ್ನ ಸಿಡಿಎಸ್ ಕೊಡಕ್ ಆಗಲ್ಲ. ಬಟ್ ಏನ್ ಮಾಡ್ಬೋದಂದ್ರೆ ಇವರ ನಡುವೆ ನಿಕಟ ಸಹಕಾರ, 3 ಫೋರ್ಸ್ ಗಳು ಸಹಕಾರದಿಂದ ಸಹಯೋಗದಿಂದ ಕೆಲಸ ಮಾಡ್ಲಿ ಅನ್ನೋದನ್ನ ಖಚಿತಪಡಿಸ್ಕೊತಾರೆ. ಮತ್ತು ಈಗ ಯಾವುದೇ ಒಪ್ಪಂದಗಳಾದ್ರೆ ಒಪ್ಪಂದಗಳ ಮೇಲ್ವಿಚಾರಣೆ ಆಯ್ತು, ಸ್ಥಳೀಯ ದೇಶದಲ್ಲೇ ಉತ್ಪಾದನೆಯಾದಂತಹ ಉಪಕರಣಗಳ ಬಳಕೆಯನ್ನು ಉತ್ತೇಜನ ಮಾಡೋದಾಗ್ಲಿ ಅಥವಾ ಪ್ರಸ್ತುತ ವ್ಯವಸ್ಥೆಗಳನ್ನ ಹತೋಟಿಯಲ್ಲಿ ಇಡೋದಾಗ್ಲಿ ಅಥವಾ ರಕ್ಷಣಾ ಸಾಧನಗಳನ್ನ ಉತ್ತಮ ರೀತಿಯಾಗಿ ಖರೀದಿ ಮಾಡುವುದನ್ನೆಲ್ಲವನ್ನು ಇವರೇನ್ ಮಾಡ್ತಾರೆ, ಖಚಿತಪಡಿಸ್ಕೊತಾರೆ ಅಥವಾ ಅದನ್ನೇ ಕೆಲಸ ಮಾಡ್ತಾರೆ. ಅಲ್ಲದೆ ಮುಖ್ಯವಾಗಿ ಮಾಡಬೇಕಾಗಿರೋ ಇನ್ನೊಂದು ಕೆಲಸ ಅಂದ್ರೆ ಒಂದು ಕರೆಕ್ಟ್ ಯೂಸೇಜ್ ಅಥವಾ ಅತ್ಯುತ್ತಮ ಬಳಕೆಗಾಗಿ ಅನಗತ್ಯ ನಕಲು. ಫಾರ್ ಎಕ್ಸಾಂಪಲ್, ಒಂದ್ ಕಡೆ ಆಲ್ರೆಡಿ ಮಿಲಿಟರಿ ಕ್ಯಾಂಪ್ ಇರುತ್ತೆ,
ಮಿಲಿಟರಿ ಕ್ಯಾಂಪ್ ಯಾರ್ದಿತ್ತು, ಏರ್ ಫೋರ್ಸ್ ಇತ್ತು ಅಂತ ಅನ್ಕೊಳ್ಳಿ. ಏರ್ ಫೋರ್ಸ್ ಒಂದು ಕ್ಯಾಂಪ್ ಇತ್ತು ಅಥವಾ ಅದಕ್ಕೆ ಏರ್ ಫೋರ್ಸ್ ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಖಾಲಿ ಜಾಗ ಇತ್ತು. ಓಕೆ, ಸೊ ಅಲ್ಲಿನೇ ಮತ್ತೆ ಆರ್ಮಿದವರು ಅಂದ್ರೆ ಭೂಸೇನೆಯವರು ಅದ್ರ ಪಕ್ಕದಲ್ಲಿ ಹೊಸದಾಗಿ ಜಮೀನನ್ನ ಹಿಡಿದು ಮತ್ತೆ ಅಲ್ಲಿ ಕಾರ್ಯಾಚರಣೆ ಮಾಡುವುದು ಬೇಕಾಗಿಲ್ಲ. ಆಲ್ರೆಡಿ ಇದ್ದ ವ್ಯವಸ್ಥೆಗಳನ್ನ, ಇದ್ದ ಸಂಪನ್ಮೂಲಗಳನ್ನ ನಕಲು ಮಾಡುವುದು ಅಂದ್ರೆ ಅವರು ಒಂದು ಸೆಪರೇಟ್ ಏನ್ ಮಾಡ್ತಿದ್ದಾರೆ ಇವರು, ಏರ್ ಫೋರ್ಸ್ ನೇವಿ ಮತ್ತು ಆರ್ಮಿಗಳ ನಡುವೆ ಸಮನ್ವಯ ಮಾಡ್ತಿದ್ದಾರೆ ಅಂದ್ರೆ ಇದ್ದಂತ ಸಂಪನ್ಮೂಲಗಳನ್ನೇ ಬಳಸ್ಕೊಂಡು ಕೆಲಸ ಮಾಡೋದು ಅಂದ್ರೆ ಅದರ ನಕಲು ಮತ್ತು ವ್ಯರ್ಥ ವೆಚ್ಚಗಳನ್ನ ತಪ್ಪಿಸುವುದು ಕೂಡ ಇವರ ಮುಖ್ಯ ಜವಾಬ್ದಾರಿ ಆಗಿರುತ್ತೆ. ಅಂದ್ರೆ ಈಗ ಆರ್ಮಿಗೆ ರಿಲೇಟೆಡ್ ಏನೋ ಒಂದು ಲ್ಯಾಂಡ್ ಇತ್ತು, ಓಕೆ, ಒಂದು ಜಾಗ ಇತ್ತು, ಅಲ್ಲಿ ಏನು ಕೆಲಸ ನಡೀತಿದ್ದಿಲ್ಲ, ಸೊ ಅಲ್ಲಿಯೇ ಏನ್ ಮಾಡ್ಬೋದು ಇವರು ಏರ್ ಫೋರ್ಸ್ ದವರಿಗೆ ಅಥವಾ ನೇವಿದವರಿಗೆ ಆ ಜಾಗವನ್ನು ಕೊಟ್ರೆ ಅವ್ರು ಬಳಕೆ ಮಾಡಬಹುದು, ಅಥವಾ ಇಬ್ರು ಸೇರ್ಕೊಂಡು ಕೆಲಸ ಮಾಡಿ ಅಂತ ಒಂದು ಒಂದು ಜವಾಬ್ದಾರಿಯನ್ನ ಯಾರು ಮಾಡ್ಬೋದು, ಈ CDS ಅವರು ಮಾಡ್ಬೋದು, ಬಟ್ ಮಿಲಿಟರಿ ಆಜ್ಞೆಯನ್ನ ಅವರು ಕೊಡಲ್ಲ. ಓಕೆ, ಸೊ ಇಷ್ಟೊಂದಿತ್ತು CDS ಒಂದು ಹುದ್ದೆ ಬಂದಾಗ ಏನೇನ್ ಕೆಲಸ ಮಾಡುತ್ತೆ ಏನು ಅಂತ ಅನ್ನೋದ್ರ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ವಾರದ ವಿಷಯ ಅಂತ ಕೊಟ್ಟಿದ್ದೀನಿ. ಸೊ ಇನ್ನೂ ಬಹಳಷ್ಟು ಡೆವಲಪ್ಮೆಂಟ್ಸ್ ಒಂದು ಹುದ್ದೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ಇನ್ನೂ ಡೆವಲಪ್ಮೆಂಟ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅದು ಬಂದಾಗ ಕ್ರಮೇಣವಾಗಿ ನಾನು ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳ್ತೀನಿ. ಓಕೆ, ಸೊ ಈಗ ಇದನ್ನ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಈಗ ಇದು ವಾರದ ವಿಷಯ ಬಹಳಷ್ಟು ಜನರಿಗೆ ತಲುಪ್ತಾ ಇದೆ, ಬಟ್ ಅವರಿಗೆ ಒಂದಿಷ್ಟು ವಿಷಯಗಳು ಗೊತ್ತಿಲ್ಲ. ವಿಷಯಗಳು ಏನ್ ಗೊತ್ತಿಲ್ಲ ಅಂದ್ರೆ ನಾನು ಪ್ರತಿ ದಿವಸ 9 ಗಂಟೆಗೆ ಪ್ರಚಲಿತ ಘಟನೆಗಳನ್ನ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರೋದು ಸಂಡೇ ಸ್ಪೆಷಲ್ ಅಥವಾ ವಾರಕ್ಕೊಂದು ವಿಷಯ ಅನ್ನೋ ವಿಡಿಯೋ. ಓಕೆ, ಸೊ ಇದನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಏನ್ ಮಾಡಿ, ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ, ಯಾಕಂದ್ರೆ ನಮ್ಮ ಒಂದು ಟೀಮ್ ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲಾ ಟೀಚರ್ಸ್ ಅನ್ ಅಕಾಡೆಮಿ ಎಲ್ಲಾ ಟೀಚರ್ಸ್ ಏನ್ ಮಾಡ್ತಿದ್ರೆ ಬಹಳಷ್ಟು ಕ್ಲಾಸಸ್ ಅನ್ನ ಮಾಡ್ತಾ ಇದ್ರೆ. ಸೊ ನನಗೆ ಗೊತ್ತಿರೋ ಪ್ರಕಾರ ರೆಗ್ಯುಲರ್ ಆಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಬೆಳಿಗ್ಗೆ 9 ಗಂಟೆಗೆ ಕರೆಂಟ್ ಅಫೇರ್ಸ್ ಕ್ಲಾಸ್ ನ 1/2 ಗಂಟೆ ತಗೊಂತೀನಿ. ಸೊ ಅದೇ ತರ ರೀಟಾ ರೋಸ್ಲಿನ್ ಮೇಡಮ್ ನನ್ನ ಕ್ಲಾಸ್ ಮುಗಿದ ನಂತರ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ MCQ ಕ್ವಿಜ್ ಅನ್ನ ನಡೆಸ್ತಾರೆ, ಕ್ವಶನ್ಸ್ ಅನ್ನ ಕೇಳ್ತಾರೆ ಮತ್ತು ಆನ್ಸರ್ ಅನ್ನು ಕೂಡ ಅವರೇ ಕೊಡ್ತಾರೆ. ಸೊ ಅಲ್ಲಿ ಒಂಥರ ಸ್ಪರ್ಧೆ ತರ ಮಾಡ್ತಾ ಹೋಗ್ತಿದ್ದಾರೆ. ಸೊ ಅದಾದ್ಮೇಲೆ ಶ್ರೀಧರ್ ಬಿರಾದರ್ ಅವರು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅನ್ನ ಮಾಡ್ತಿದ್ದಾರೆ ಯೂಟ್ಯೂಬ್ ಅಲ್ಲಿ. ಸೊ ಅಲ್ಲದೆ 2 ಗಂಟೆಗೆ ಪ್ರಿಯಾಂಕಾ ರಾಠೋಡ್ ಮೇಡಮ್ ಅವರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ, ಸೊ ಹಿಂದಿನ ವರ್ಷ ಹಲವಾರು ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆ ಪತ್ರಿಕೆಗಳನ್ನ ಪ್ರಿಯಾಂಕಾ ಅವರು ಚರ್ಚೆ ಮಾಡ್ತಾರೆ. ಸೊ ಅಲ್ಲದೆ ಬಹಳ ವಿಶೇಷವಾದಂತಹ 2 ನ್ಯೂಸ್ ಅನ್ನ ಹೇಳ್ತೀನಿ 1 ನಿಮಿಷದಲ್ಲಿ. ಏನಪ್ಪಾ ಅಂದ್ರೆ ನಮ್ಮ ಅನ್ ಅಕಾಡೆಮಿ ಆಪ್ ಅಕಾಡೆಮಿ ಲರ್ನಿಂಗ್ ಆಪ್ ಅಲ್ಲಿ ನಾವು ಸ್ಪೆಷಲ್ ಕ್ಲಾಸ್ ಅಂತ ಮಾಡ್ತೀವಿ. ಸ್ಪೆಷಲ್ ಕ್ಲಾಸ್ ಅನ್ನೋದೇನು, ಅದು ಯಾವುದೇ ಚಂದಾದಾರಿಕೆ ಅಂದ್ರೆ ಏನೇ ದುಡ್ಡು ಕೊಡದೇನೆ ಉಚಿತವಾಗಿ ವೀಕ್ಷಣೆ ಮಾಡುವಂತದನ್ನ ನಾವು ಸ್ಪೆಷಲ್ ಕ್ಲಾಸ್ ಅಂತ ಕರಿತೀವಿ. ಸೊ ಇದನ್ನ ಈ ಒಂದು ಸ್ಪೆಷಲ್ ಕ್ಲಾಸ್ ವೀಕ್ಷಣೆ ಮಾಡ್ಬೇಕಂದ್ರೆ ಅನ್ ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಬೇಕಾಗುತ್ತೆ. ಸೊ ಅಲ್ಲಿ ನೋಂದಣಿ ಮಾಡ್ಬೇಕಂದ್ರೆ, ನೋಂದಣಿ ಅಂದ್ರೆ ಉಚಿತ ನೋಡಣಿ, ನಿಮ್ ಫೋನ್ ನಂಬರ್ ಅಥವಾ ಇಮೇಲ್ ಗಳನ್ನ ಕೊಟ್ರೆ ನಿಮ್ದು ಹೆಸರಲ್ಲಿ ಒಂದು ಪ್ರೊಫೈಲ್ ರೆಡಿ ಆಗುತ್ತೆ ಅಷ್ಟೇ. ಫೇಸ್ಬುಕ್ ಪ್ರೊಫೈಲ್ ರೆಡಿ ಮಾಡಿರೋ ಹತ್ರ ಸುಮ್ನೆ ಒಂದ್ ನಿಮ್ ಫೋನ್ ನಂಬರ್ ಅಥವಾ ಇಮೇಲ್ ಕೊಟ್ರೆ ಅನ್ ಅಕಾಡೆಮಿ ಲರ್ನಿಂಗ್ ಆಪ್ ಅಲ್ಲಿ ನೀವು ಕಲಿಯಕ್ ಸ್ಟಾರ್ಟ್ ಮಾಡಬಹುದು. ಸೊ ಫ್ರೀಯಾಗಿ ಉಚಿತವಾಗಿ ಕಲಿಬೇಕಂದ್ರೆ ಅದನ್ನ ನಾವು ಸ್ಪೆಷಲ್ ಕ್ಲಾಸಸ್ ಅಂತ ಸ್ಪೆಷಲ್ ಕ್ಲಾಸಸ್ ಅನ್ನ ಕೊಡ್ತೀವಿ. ಸೊ ಹಾಗೆ ಪ್ರತಿ ದಿವಸ ರಾತ್ರಿ 8 ಗಂಟೆಗೆ ನನ್ನ ಮಿತ್ರರಾದಂತ ಶ್ರೀಧರ್ ಬಿರಾದರ್ ಅವರು ಕನ್ನಡದಲ್ಲಿ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅಥವಾ ಫಿಸಿಕಲ್ ಜಿಯೋಗ್ರಫಿ ಅಂತ ಮಾಡ್ತಿದ್ರೆ ಬಹಳ ಚೆನ್ನಾಗಿ ಮಾಡ್ತಿದ್ರೆ, ಬರೀ ಚಿತ್ರಗಳ ಮೂಲಕ ಇಮೇಜ್ಗಳ ಮೂಲಕ ಫಿಸಿಕಲ್ ಜಿಯೋಗ್ರಫಿಯನ್ನ ಅವ್ರು ಮಾಡ್ತಿದ್ದಾರೆ. ಸೊ 8 ಗಂಟೆಯಿಂದ 9 ಗಂಟೆವರೆಗೆ ಈ ಫ್ರೀ ಕ್ಲಾಸ್ ಇರುತ್ತೆ. ಸೊ ಅದಾದ್ಮೇಲೆ 9:30 ವರೆಗೂ ನಾನು 1 ಅವರು 100 ಡೇಸ್ ಚಾಲೆಂಜ್ ಅಂತ ಜನವರಿ ಒಂದರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಮುಂದಿನ 100 ದಿನಗಳ ಕಾಲ 1 ಗಂಟೆಗಳ ಕಾಲ ನಾವೇನ್ ಮಾಡ್ತಾ ಇದ್ದೀವಿ, ಜನರಲ್ ಮೆಂಟಲ್ ಎಬಿಲಿಟಿನ ಮಾಡ್ತಾ ಇದ್ದೀವಿ. ಓಕೆ, ಸೊ ಇವತ್ತು PSI ಎಕ್ಸಾಮ್ ಇರೋದ್ರಿಂದ ಇವತ್ತು ನಾನು ತಗೊಂತಿದ್ಲ, ಬಟ್ ಆಲ್ಮೋಸ್ಟ್ ಪ್ರತಿ ದಿವಸ 1 ಗಂಟೆಗಳ ಕಾಲ ನಾವೇನ್ ಮಾಡ್ತಾ ಇದ್ವಿ, ಆಲ್ಮೋಸ್ಟ್ ಒಂದು ಬಹಳಷ್ಟು ಜನ ಸ್ಟೂಡೆಂಟ್ಸ್ ಬರ್ತಿದ್ದಾರೆ. ಸೊ ಮನೆಯಲ್ಲಿ ಒಬ್ಬರೇ ಕೂತ್ಕೊಂಡು ಸಾಲ್ವ್ ಮಾಡೋದು ಬೇಡ, ಪ್ರತಿ ದಿವಸ ರಾತ್ರಿ ಏನ್ ಮಾಡೋಣ, ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ ಅಂತ ಹೇಳಿ 100 ಡೇ ಚಾಲೆಂಜ್ ಅನ್ನ ತಗೊಂಡಿದ್ದೀನಿ. ಸೊ ಬೇಕಿದ್ರೆ ನನ್ನ ಅನ್ ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡಿ ನನ್ನ ಪ್ರೊಫೈಲ್ ಹುಡ್ಕಾಡಿ, ವಿಶ್ವನಾಥ ಸಿ ದೊಡ್ಡಮನಿ ಅಥವಾ ವಿಶ್ವನಾಥ್ ದೊಡ್ಡಮನಿ ಅಂತ ಹುಡ್ಕಾದ್ರೆ ನನ್ನ ಪ್ರೊಫೈಲ್ ಸಿಗುತ್ತೆ ನಿಮ್ಗೆ. ಆ ಪ್ರೊಫೈಲ್ ಅಲ್ಲಿ ಫಾಲೋ ಮಾಡಿ, ಆ ಪ್ರೊಫೈಲ್ ಅನ್ನ ಫಾಲೋ ಮಾಡಿದ್ರೆ ನನ್ನ ಸ್ಪೆಷಲ್ ಕ್ಲಾಸ್ ಗಳ ನೋಟಿಫಿಕೇಶನ್ ಸಿಗುತ್ತೆ. ಅಥವಾ ಆ ಪ್ರೊಫೈಲ್ ಕೆಳಗಡೆ ಹುಡುಕಾಡಿದಾಗ 100 DC ಅಂತ ಕೊಟ್ಟಿದ್ದೀನಿ, 100 DC ಅಂತ. ಸೊ ಅದನ್ನ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಎಲ್ಲಾನು ನನ್ನ ಹಳೆ ಹಿಂದಿನ 1ನೇ ತಾರೀಕು ಜನವರಿ 1ರಿಂದ ಸ್ಟಾರ್ಟ್ ಆಗಿದೆ. ಸೊ ಈಗ ಆಲ್ರೆಡಿ 4 ಕ್ಲಾಸ್ ಆಗಿದೆ, ಆ ಕ್ಲಾಸ್ ಯಾವ ರೀತಿ ನಡೀತು ಅಂತ ನೋಡಿದ್ರೆ ನಿಮ್ಗೆ ಗ್ಯಾರಂಟಿ ನೀವು ಆ ಕೋರ್ಸ್ ನ ಫ್ರೀ ಕೋರ್ಸ್ ನ ಜಾಯಿನ್ ಆಗ್ತೀರಾ. ಸೊ 100 ಡೇ ಚಾಲೆಂಜ್ ಅನ್ನೋದು ಒಂದು
ನಿರಂತರವಾಗಿ ಮುಂದಿನ 100 ದಿನಗಳು, ಈಗ ಆಲ್ರೆಡಿ 4 ದಿವಸ ಮುಗಿತು, ಮುಂದಿನ 96 ದಿವಸಗಳಲ್ಲಿ ಒಳಗೆ ನಡೆಯುವಂತ ಒಂದು ವಿಶೇಷ ಕಾರ್ಯಕ್ರಮ. ಓಕೆ, ಸೊ ಇಷ್ಟು ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಈಗ ಸ್ಲೈಡ್ ಅಲ್ಲಿ ಇರೋದೆಲ್ಲ ಏನು, ಫ್ರೀ ಕಂಟೆಂಟ್. ಇದು ಎಲ್ಲರಿಗೂ ಎಲ್ಲಾ ರೀತಿ ಎಲ್ಲಾ ಒಂದು ಫ್ರೀ ಕಂಟೆಂಟ್ ಅನ್ನ ನಾನು ನಿಮ್ಗೆ ಹೇಳಿದ್ದೀನಿ. ಅನ್ಯ ಅಕಾಡೆಮಿಯಿಂದ ನಮ್ಮ ಒಂದು ಫ್ರೆಂಡ್ ಸರ್ಕಲ್ ಇಂದ ಸಿಗುವಂತದ್ದು. ಸೊ ಇದೇ ರೀತಿ ಬಹಳಷ್ಟು ಎಜುಕೇಟರ್ಸ್ ಬೇರೆ ಬೇರೆ ಆಗಿದ್ದಂತ ಕೋರ್ಸ್ ಗಳನ್ನ ಮಾಡ್ತಾ ಇದ್ರೆ, ಸೊ ಯಾರಿಗೆ ಆರ್ಥಿಕವಾಗಿ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಫೈನಾನ್ಷಿಯಲಿ ಯಾರಿಗೆ ಪ್ರಾಬ್ಲಮ್ ಇದೆ ಅಂತ ನಿಮ್ಮ ಫ್ರೆಂಡ್ಸ್ ಗೆ ಈ ಒಂದು ಮಾಹಿತಿಯನ್ನು ಕೊಟ್ರೆ ಅವ್ರಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಓಕೆ, ಸೊ ಟೈಮ್ ಬಹಳ ಆಯ್ತು. ಸೊ ನಮ್ಮ ಒಂದು ಚಾನೆಲ್ ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಹಾಕಿ ಅಂತ ಹೇಳ್ತಾ, ವಿಡಿಯೋ ಲೈಕ್ ಆದ್ರೆ ಲೈಕ್ ಬಟನ್ ಅನ್ನ ಹಾಕಿ, ಸಬ್ಸ್ಕ್ರೈಬ್ ಅಂತೂ ಮಾಡಿರ್ತೀರ, ಐ ಆಮ್ ಡ್ಯಾಮ್ ಶೋರ್. ಸೊ ಲೈಕ್ ಬಟನ್ ಅನ್ನ ಒತ್ತಿ ಈ ವಿಡಿಯೋನ ಬೇರೆಯವರಿಗೆ ಹಂಚ್ಕೊಳ್ಳಿ. ಯಾವ ತರ ಹಂಚ್ಕೋಬೇಕು, ಫೇಸ್ಬುಕ್, ವಾಟ್ಸ್ಆಪ್, ಟ್ವಿಟರ್, ಟೆಲಿಗ್ರಾಮ್, ಇವುಗಳ ಮೂಲಕ ಹಂಚ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಸೊ ನಾಳೆ ಬೆಳಿಗ್ಗೆ ಮತ್ತೆ 9 ಗಂಟೆಗೆ ಪ್ರಚಲಿತ ಘಟನೆಗಳ ಕ್ಲಾಸ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಾರಕ್ಕೊಂದು ವಿಷಯ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗ್ಲಿ, ಎಲ್ಲರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಲೆಟ್ಸ್ ಕ್ರ್ಯಾಕ್ ಇಟ್.